ಬದುಕಿಗಾಗಿ ಬೆಳೆ ಬೆಳೆದು ಲಾಕ್ಡೌನ್ನಿಂದ ಕೊಳ್ಳುವವರಿಲ್ಲದೆ ಕಂಗಾಲಾಗಿದ್ದ ರೈತರ ಹೊಲಗಳಿಗೆ ಹೋಗಿ ಜಿಲ್ಲೆಯ ಕಡೂರಿನ ಮಾಜಿ ಶಾಸಕ ವೈಎಸ್ವಿ ದತ್ತ ಸಾಂಕೇತಿಕವಾಗಿ ರೈತರು ಹೇಳಿದ ಬೆಲೆ ಕೊಟ್ಟು ಈರುಳ್ಳಿ ಟೊಮೆಟೊ ಹಾಗೂ ಕಲ್ಲಂಗಡಿ ಖರೀದಿಸಿದ್ದಾರೆ. ರೈತರು ಹೇಳಿದ್ದೆ ದರ ಈರುಳ್ಳಿ ಟೊಮೆಟೊ ಕಲ್ಲಂಗಡಿ ಖರೀದಿಸಿದ ವೈಎಸ್ವಿ ದತ್ತ. ಒಂದೆರಡು ಎಕರೆಯಲ್ಲಿ ರೈತರು ಬದುಕಿಗಾಗಿ ನಾನಾ ಬೆಳೆಯನ್ನು ಬೆಳೆದಿರುತ್ತಾರೆ. ಬೆಳೆ ಇದ್ದಾಗ ಬೆಲೆ ಇರಲ್ಲ. ರಾಜ್ಯದ ರೈತನದ್ದು ಶೋಚನೀಯ ಪರಿಸ್ಥಿತಿ. ರೈತರ ಬಹುಪಾಲು ಜೀವನ ಮಧ್ಯವರ್ತಿಗಳ ಜೇಬು ಸೇರುತ್ತದೆ. ಅದರಲ್ಲೂ ಲಾಕ್ಡೌನ್ ವೇಳೆಯಲ್ಲಂತೂ ರೈತರ ಸ್ಥಿತಿ ಏಳತ್ತಿರದ್ದಾಗಿದೆ. ಜನಪ್ರತಿನಿಧಿಗಳಾಗಿ ನಮ್ಮ ಸಾಮಾಜಿಕ ಜವಾಬ್ದಾರಿಯೂ ಇದೆ. ಎಲ್ಲದಕ್ಕೂ ಸರ್ಕಾರವನ್ನೇ ಕಾಯುವುದು ಸೂಕ್ತವಲ್ಲ. ಹಾಗಾಗಿ ನಮ್ಮ ಅಳಿಲು ಸೇವೆಯೂ ಇರಲೆಂದು ರೈತರ ಹೊಲಗಳಿಗೆ ಹೋದ ಮಾಜಿ ಶಾಸಕ ದತ್ತ ರೈತರಿಂದ 15 ಟನ್ ಕಲ್ಲಂಗಡಿ, 15 ಟನ್ ಟೊಮೆಟೊ ಹಾಗೂ 10 ಟನ್ ಈರುಳ್ಳಿ ಖರೀದಿಸಿದ್ದಾರೆ. ಸುಮಾರು 1.5 ಲಕ್ಷ ಮೌಲ್ಯದ ಈರುಳ್ಳಿ, ಟೊಮೆಟೊ ಹಾಗೂ ಕಲ್ಲಂಗಡಿ ಖರೀದಿಸಿದ್ದು ನಾಳೆಯಿಂದ ಕಡೂರು ಹಾಗೂ ಬೀರೂರಿನ ಬಡವರಿಗೆ ಈ ಬೆಳೆಯನ್ನು ಹಂಚಲು ಮುಂದಾಗಿದ್ದಾರೆ. ಅನ್ನದಾತರಾದ ರೈತರ ಬದುಕು ಇನ್ನೂ ಸಂಕಷ್ಟಕ್ಕೀಡಾಗಿದೆ. ರೈತರು ತಮ್ಮ ಹೊಲ ಗದ್ದೆಗಳಲ್ಲಿ ಎಲ್ಲೋ 1 ಎಕರೆ 2 ಎಕರೆ ಅದರೊಳಗಡೆಯಲ್ಲಿ ಟೊಮೆಟೊ, ಕಲ್ಲಂಗಡಿ ಹಣ್ಣು, ತರಕಾರಿ, ಹೂವು ಇಂಥದನ್ನು ಬೆಳ್ಕೊಂಡು ಅದನ್ನು ಮಾರಿ ಬಂದು ದುಡ್ಡಲ್ಲಿ ಜೀವನ ಮಾಡ್ತಿದ್ರು. ಬಹುಪಾಲು ರೈತರ ಬದುಕು ಮಧ್ಯವರ್ತಿಗಳಿಗೆ ಹೋಗುತ್ತೆ, ಅಲ್ಲೂ ಕಷ್ಟ ಅವರಿಗೆ ಶೋಷಣೆ. ಈಗಂತೂ ಲಾಕ್ಡೌನ್ ಆದಮೇಲೆ ರೈತರ ಪರಿಸ್ಥಿತಿ ಇಡೀ ರಾಜ್ಯಾದ್ಯಂತ ಭೀಕರವಾಗಿದೆ. ನಮ್ಮ ಸಾಮಾಜಿಕ ಜವಾಬ್ದಾರಿ, ಸರ್ಕಾರದ ಕೈ ಕಾಯಿದೆ, ನಮ್ಮದು ಒಂದು ಕಿರು ಸೇವೆ ಅಳು ಸೇವೆ ಸಲ್ಲಿಸೋಣ ಅಂಥೇಳಿ ನನ್ನ ಕ್ಷೇತ್ರದಲ್ಲಿ ನಾನು ಈ ಕಲ್ಲಂಗಡಿ ಹಣ್ಣು ಮತ್ತು ಟೊಮೆಟೊ ಬೆಳೆದಿರೋ ರೈತರಿಂದ ನೇರವಾಗಿ ಅವರ ಹೊಲದಲ್ಲೇ ರೇಟ್ ಫಿಕ್ಸ್ ಮಾಡಿ ಅವರಿಂದ ಖರೀದಿ ಮಾಡಿಕೊಂಡು ಅದನ್ನು ಕಡೂರು ಮತ್ತು ಬೀರೂರು ಪಟ್ಟಣಗಳ ಬಡವರಿಗೆ ಹಂಚೋದು ಉಚಿತವಾಗಿ ಅಂತ ಮಾಡಿದ್ವಿ. ರೈತರಿಂದ ಖರೀದಿಸಿ ಬಡವರಿಗೆ ಉಚಿತವಾಗಿ ಹಂಚೋದು ಅಂತೆ. ಇವತ್ತು ನಾನು ಸುಮಾರು 15 ಟನ್ನು ಕಲ್ಲಂಗಡಿ ಹಣ್ಣು, 15 ಟನ್ನು ಟೊಮೆಟೊ ಹಣ್ಣನ್ನು ಖರೀದಿ ಮಾಡಿದ್ದೀನಿ. ಜೊತೆಗೆ ಒಂದಿಷ್ಟು ಈರುಳ್ಳಿನೂ ಕೂಡ ನಾವು ಒಂದು 10 ಟನ್ ಈರುಳ್ಳಿನೂ ತೊಗೊಂಡಿದ್ದೀವಿ. ನಾವು ಬಲವಂತ ಚೌಕಾಸಿ ಮಾಡೋಕ್ಕೆ ಹೋಗ್ತಿಲ್ಲ. ಅವ್ರು ಕೇಳಿದ ರೇಟ್ ಕೊಟ್ಟು ಕೊಂಡ್ಕೋತಾ ಇದ್ದೀವಿ. ನಾಳೆಯಿಂದ ಉಚಿತವಾದ ಹಂಚಿಕೆ ಕಾರ್ಯ. 1 ಲಕ್ಷ ಖರ್ಚು ಮಾಡಿ 3 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದಿದ್ದ ರೈತ ಕೊಳ್ಳುವವರಿಲ್ಲದೆ ಹೊಲದಲ್ಲೇ ಬಿಟ್ಟು ಕಂಗಾಲಾಗಿದ್ದ. ಇಂದು ವೈಎಸ್ವಿ ದತ್ತ ಅವರು ಹೊಲಕ್ಕೆ ಹೋಗಿ ಕೆಜಿಗೆ 7 ರು ಕೊಟ್ಟು 15 ಟನ್ ಕಲ್ಲಂಗಡಿಯನ್ನು ಖರೀದಿಸಿರುವುದು ರೈತನ ಆರ್ಥಿಕ ನಷ್ಟವನ್ನು ಒಂದಷ್ಟು ಕಡಿಮೆ ಮಾಡಿದೆ. ಮೇಷ್ಟ್ರು ಸರಳತೆಗೆ ರೈತರು ಫಿದಾ. ಮಾಜಿ ಶಾಸಕ ವೈಎಸ್ವಿ ದತ್ತ ಅಧಿಕಾರದಲ್ಲಿರಲಿ ಇಲ್ಲದಿರಲಿ ಸರಳ ಶಾಸಕ ಎಂದೇ ಖ್ಯಾತಿ. ಎಲ್ಲೆಂದರಲ್ಲಿ ಕುಳಿತುಕೊಳ್ಳುವುದು, ಊಟ ತಿಂಡಿ ಮಾಡುವುದು ಅವರ ಸರಳತನಕ್ಕೆ ಹಿಡಿದ ಕೈಗನ್ನಡಿ. ದತ್ತ ಮೇಷ್ಟ್ರು ಇಂತಹ ಸರಳತನಕ್ಕೆ ಹಲವಾರು ಉದಾಹರಣೆಗಳಿವೆ. ಇಂದು ಕೂಡ ತಾಲೂಕಿನ 2 ಹಳ್ಳಿಗಳಿಗೆ ಭೇಟಿ ನೀಡಿ ರೈತರ ಬೆಳೆ ಖರೀದಿಸಿ ರೈತರೊಂದಿಗೆ ಮಾತನಾಡಿದ ಅವರು ಅವರ ಕಷ್ಟ ಸುಖ ಆಲಿಸಿದರು. ಗೌಡನ ಕಟ್ಟೆಹಳ್ಳಿಯಲ್ಲಿ ಜನರೇ ತಯಾರಿಸಿದ್ದ ಚಿತ್ರಾನ್ನ ಹಾಗೂ ಬಜ್ಜಿಯನ್ನು ಅದೇ ಜನರ ಮಧ್ಯೆ ಗೋಡನ್ನಲ್ಲಿ ಕೂತು ಊಟ ಮಾಡಿದರು. ದತ್ತ ಅವರ ಈ ನಡೆ ಹೊಸದೇನಲ್ಲದಿದ್ದರೂ ಈ ಸರಳತೆಗೆ ಹಳ್ಳಿಯ ಜನ ಕೂಡ ಫಿದಾ ಆಗಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.